ಮತ್ತೆ ಚರ್ಚೆಯಲ್ಲಿರುವ ಸಚಿವ ಸಂಪುಟದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಲ್ಲಿ ಸೂಕ್ತವಾಗಿ ನಿಭಾಯಿಸುವ ಶಕ್ತಿ ನನ್ನ ಹತ್ತಿರವಿದೆ. ಆದರೆ ಸಚಿವ ಸ್ಥಾನ ಬೇಕೆಂದು ನಾನು ಹಠ ಮಾಡುವುದಿಲ್ಲ ಎಂದು ರಾಯಭಾಗ ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದರು. ಅವರು ತೋರಣಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಮಾಹಿತಿ ಇಲ್ಲ, ನಾ ಬೆಂಗಳೂರದಿಂದ ನೀನು ಮಧ್ಯಾಹ್ನ ಕಲಿದ್ ಬಿಟ್ಟನೆ, ಮಧ್ಯಾಹ್ನ ಮೇಲೆ ಹೊತ್ತ ಅಧಿವೇಶನ ಮುಗಿದು ಕೂಡಲೇ ಆದ್ರೆ ಸಂಜೆಗೆ ಟಿ ವ್ಯಾಗ ಬರಾಗ್ತಿತ್ತು. ಸಚಿವ ಸಂಪುಟ ಈಗ ಏನಾಗಿಬಿಟ್ಟೈತಿ, ಈಗ ಪಂಚರಾಜ್ಯ ಚುನಾವಣೆಯಾದಾಗ ಎಲ್ಲರೂ ಈಗ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಖುಷಿದಾಗ ಅದಾರು, ಮುಖಂಡರು ಅದಾರು, ನಮ್ಮ ದಿಲ್ಲಿ ನಾಯಕರು ಮತ್ತು ರಾಜನಾಯಕರು ಖುಷಿದಾಗ ಅದಾರ. ಈಗ ಅದಕ್ಕೆ ಈಗ ಅವ್ರು ಏನು ನಿರ್ಣಯ ತಗೋತಾರೆ ಏನು ನಮಗೂ ಏನು ಮಾಹಿತಿ ಇಲ್ಲ. ಈ ಮಾಧ್ಯಮ ಮುಖಾಂತರ ನಾವು ಟಿ ವಿದಾಗ ನಿನ್ನೆ ನೋಡಿದ ನಮ್ಮ ಹೆಸರು ಕೇಳಿ ಬರ್ತದೆ ಸರ್, ಮುಂಚೆನೆ ನಾನು ಏನು ಅದನ್ನ ಬೇಕಂತೇಳಿ ನಾವೇನ ಬೇಡಿಕೆನೂ ಇಟ್ಟಿಲ್ಲ, ಮತ್ತೆ ಅದ್ರದ್ದು ಕೊಟ್ಟರೆ ಅಭಿವೃದ್ಧಿ ಮಾಡ್ತೇವೆ, ಮತ್ತೆ ಕೊಡಲಿಲ್ಲ ಅಂದ್ರೆ ಏನು ನಿಗಮ ಕೊಟ್ಟದಾರೋ ಅದರಲ್ಲೇ ಕೆಲಸ ಮಾಡ್ಕೊತ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡೋದು. ಇನ್ನೊಂದು ವರ್ಷ ಐತಿ ಚುನಾವಣೆ, ನಮ್ದು ಕ್ಷೇತ್ರ ಅಭಿವೃದ್ಧಿ ಮಾಡೋದು ಒಂದೇ ನನ್ನ ಇಚ್ಛೆ ಐತಿ. ಅದಕ್ಕೆ ಅವರಾಗೆ ಕರೆದು ಕೊಟ್ಟರು, ಸ್ವೀಕಾರ ಮಾಡಿ ಕೆಲಸ ಮಾಡ್ತಾನೋ, ಇಲ್ಲಾದ್ರೆ ನಾನು ಕೇಳಕ್ಕೆ ಹೋಗೋದಿಲ್ಲ. ಈಗ ಇದ್ರಾಗ ತೃಪ್ತಿ ಪಟ್ಕೊಂಡು ನಾನು ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊತ ಹೋಗ್ತೀನಿ. ಯಾರಿಗೆ ನಾನು ಯಾರು ಹೆಸರು ಹತ್ತೇಳಿ ಇವ್ರಿಗೇನು ಮಹೇಶ್ ಬಾತಿ ಅನ್ನಕ್ಕೆ ಕೊಡತ್ತೆ, ನಾ ಹೆಂಗೆ ಹೇಳಕ್ ಬರೋದಿಲ್ಲ, ಹಂಗೇನು ಹೇಳಕ್ ಬರೋದಿಲ್ಲ. ರಾಷ್ಟ್ರ ನಾಯಕರು ರಾಜನಾಯಕರು ಯಾರು ಕರೆದು ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದ. ಈಗ ಒಂದು ವರ್ಷ ಕಾಲದಾಗ ನಿಮ್ಗೆ ಕೊಟ್ಟರೆ ನೀವು ಸಮರ್ಥವಾಗಿ ನಿಭಾಯಿಸ್ಕೊಡ್ತೀರಿ? ಕೊಟ್ಟರೆ ಸಮರ್ಥವಾಗಿ ನಾ ಕೆಲಸ ಮಾಡ್ತೀನಿ. ಯಾಕೆ ಮೂರು ಬಾರಿ ನಾನು ಶಾಸಕಾಗಿದ್ದೀನಿ, ಅನುಭವ ಐತಿ. ನಾನು ಕ್ಷೇತ್ರನೂ ಅಭಿವೃದ್ಧಿ ಮಾಡ್ತಾನೋ, ಉಳಿಕೆ ಎಲ್ಲ ರಾಜ್ಯದ ಯಾವ ಸಾಧ್ಯ.